ನಾವೆಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಬೇಕಾಗುತ್ತದೆ ಆ ಒಂದು ಕಾರ್ಯಕ್ರಮವನ್ನ ಇವತ್ತು ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಮ್ಮಿಕೊಂಡಿದ್ದೀವಿ ಅದೇ ರೀತಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಶಾಸಕರು ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಸೇರಿ ಇವತ್ತು ಕೇಂದ್ರ ಸರ್ಕಾರ ಈ ಬಡವರ ವಿರೋಧಿ ಬಿಜೆಪಿ ಸರ್ಕಾರ ಇದು ಇದು ಇರುತ್ತವಾಗಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದೆ ನಾವು ಇದು ನಮ್ಮ ಹನಿಲೂರು ಹೇಳಿದಂಗೆ ಸಾಂಕೇತಿಕವಾಗಿ ಅಷ್ಟೇ ಇದು ಇನ್ನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪ್ರಾರಂಭ ಮಾಡ್ತೀವಿ ಇವತ್ತಿಗೆ ಮುಗಿಯಲ್ಲ ಆದರೆ ಈ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ಏನು ಸಾಮಾನ್ಯ ಜನರ ಪರವಾಗಿ ಒಂದು ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗೆ ಅವಕಾಶ ಕೊಡಕ ಮೊದಲು ಮತ್ತೆ ಈ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ತೊಲಗಿಸಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ಸಾಮಾನ್ಯ ಜನರ ಪರವಾಗಿ ಏನೇನು ಕಾರ್ಯಕ್ರಮಗಳು ಕೊಡಬೇಕಾಗ್ತದೆ ಅಂತ ಹೇಳಿ ನಮ್ಮ ನಾಯಕರು ರಾಷ್ಟ್ರೀಯ ನಾಯಕರುಗಳು ರಾಜ್ಯ ನಾಯಕರು ತಗೊಂಡಂತ ತೀರ್ಮಾನ ಐದು ಭರವಸೆಗಳು ಮೊದಲನೇದಾಗಿ ವಿಶೇಷವಾದ ಒಂದು ಕಾರ್ಯಕ್ರಮಗಳಾಗಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಒಡತಿಗೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡಂತವದಿರಬಹುದು ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಕೊಡಂತವದಿರಬಹುದು ಪ್ರತಿಯೊಬ್ಬ ಮಹಿಳೆ ಸಾಮಾನ್ಯ ಮಹಿಳೆ ಯಾತ್ರೆ ಹೋಗಬೇಕಂದ್ರೆ ಆಗ್ತಾ ಇರಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಓಡಾಡೋದಕ್ಕೆ ಶಕ್ತಿ ಕಾರ್ಯಕ್ರಮನ ಕೊಟ್ಟಿದ್ದಿರಬಹುದು ಮತ್ತೆ ನಮ್ಮ ಯುವಕರಿಗೆ ವಿಶೇಷವಾಗಿ ಉದ್ಯೋಗ ಪತ್ಯ ಒಂದು ಕೊಡೋದಿರಬಹುದು 10 ಕೆಜಿ ಅಕ್ಕಿ ಕೊಡೋದಿರಬಹುದು ಇವೆಲ್ಲ ಐದು ಕಾರ್ಯಕ್ರಮಗಳನ್ನ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳು ನಮ್ಮ ಸರ್ಕಾರ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಒಂದು ಭರವಸೆನ ಕೊಟ್ಟಿದ್ರು ಆ ಭರವಸೆ ಪ್ರಕಾರ ಕರ್ನಾಟಕ ರಾಜ್ಯ ಜನತೆ ಈ ಕೆಟ್ಟ ಬಿಜೆಪಿಯನ್ನ ತೊಲಗಿಸಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಕೊಟ್ಟಂತ ಕಾರ್ಯಕ್ರಮ ನೆನಪು ಮಾಡಿಕೊಂಡು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೇನ ಕಾರ್ಯಕ್ರಮ ಕೊಟ್ಟರು ಅದೆಲ್ಲ ನೆನಪು ಮಾಡಿಕೊಂಡು ಕರ್ನಾಟಕದಿಂದ ಪ್ರಾರಂಭ ಆಗಿದೆ ಮತ್ತೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತ ಹೇಳಿ ಒಂದು ಸಂದೇಶವನ್ನ ಕರ್ನಾಟಕ ಜನತೆ ಈ ಬಿಜೆಪಿ ಪ್ರಧಾನಮಂತ್ರಿಗಳಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಇವತ್ತು ಒಂದು ಕಾಂಗ್ರೆಸ್ ಆಡಳಿತ ಇಲ್ಲಿ ಬಂದಿದೆ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಕೊಟ್ಟ ಭರವಸೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡು ಯಾವ್ಯಾವ ದಿನಾಂಕದಲ್ಲಿ ಯಾವ ಕಾರ್ಯಕ್ರಮ ಜಾರಿ ಆಗ್ತೇವೆ ಅಂತೇಳಿ ಈಗಾಗಲೇ ಅನುಮೋದನೆ ಪಟ್ಟು ಮೊದಲನೇ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದೆ ಈ ಎರಡನೇದು ಅಕ್ಕಿಯನ್ನ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ನಾಯಕರು ಕೇಳಿದ್ದೇನು ಏನು ಗೋಡನಗಳಲ್ಲಿ ಅಕ್ಕಿ ಇದೆ ನಾವು ದುಡ್ಡು ಕೊಡ್ತೀವಿ ನಮ್ಗೆ ಕೊಡಿ ಅಂತ ಕೇಳಿದ್ವಿ ನೀವೇನು ಪ್ರಿಯಾ ಕೊಡಿ ನಿಮ್ಗೆ ಕೇಳ್ಕೊಳ್ಳಿಲ್ಲ ಗೋಡನಗಳೆಲ್ಲ ಕುಳಿತಾ ಇದೆಯಲ್ಲ ಆ ಅಕ್ಕಿಗೆ ನಾವು ದುಡ್ಡು ಕೊಡ್ತೀವಿ ನಮ್ಮ ರಾಜ್ಯಕ್ಕೆ ನಮ್ಮ ಅಕ್ಕಿ ಕೊಡಿ ಅಂತ ಕೇಳ್ಕೊಂಡ್ರೆ ಇನ್ನು ಕೊಟ್ರೆ ಈ ಕಾಂಗ್ರೆಸ್ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗ್ತದೆ ಐದು ಕಾರ್ಯಕ್ರಮಗಳು ಜಾರಿ ಆಗ್ಬಿಟ್ರೆ ಇಲ್ಲಿ ನಮ್ಗೆ ಉಳಿಗಾಲ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಹೋಗಿದೆ ಅಂತೇಳಿ ಅಕ್ಕಿ ಕೊಡೋದಿಲ್ಲ ಕೊಡ್ತೀವಿ ಅಂತೇಳಿ ಮತ್ತೆ ಕೊಡೋದಿಲ್ಲ ಅಂತ ತೀರ್ಮಾನ ತಗೊಂತಾರೆ ಆದ್ರೆ ಕೇಂದ್ರ ಸರ್ಕಾರದ ಒಂದು ಸಂದೇಶವನ್ನ ಕೊಡುತ್ತೆ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ನೀವು ಕೇಂದ್ರ ಸರ್ಕಾರ ನೀವು ಅಕ್ಕಿ ಕೊಡಲಿಲ್ಲ ಅಂದ್ರೆ ಕಾರ್ಯಕ್ರಮ ನಿಲ್ಲೋದಿಲ್ಲ ಕೊಟ್ಟೇ ಕೊಡ್ತೇವೆ ಆದರೆ ಈ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಬಿಜೆಪಿ ನಾಯಕರುಗಳು ಏನಿದ್ದಾರೆ ಸಾಮಾನ್ಯ ಜನರ ಪರವಾಗಿ ಇಲ್ಲ ಅನ್ನೋ ಸಂದೇಶವನ್ನ ಪ್ರತಿ ಜನತೆಗೆ ತಿಳಿಸೋದಕ್ಕಾಗಿ ಇಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಕೇಂದ್ರದಲ್ಲಿ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಜನತೆಗೆ ತಿಳಿಸಬೇಕು ಈ ಭ್ರಷ್ಟ ಬಿಜೆಪಿ ಸರ್ಕಾರ ಜನ ವಿರೋಧಿ ಬಿಜೆಪಿ ಸರ್ಕಾರ ಸಾಮಾನ್ಯ ಜನರಿಗೆ ಕೊಟ್ಟಂತ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಕ್ಕಿ ಕೊಡಬೇಕು ಬಡವರಿಗೆ ಅಂತ ಏನ್ ತೀರ್ಮಾನ ತಗೊಂಡಿತ್ತು ನಮ್ಮ ಸರ್ಕಾರ ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಕೊಡಬಿಲ್ಲ ಅಂತ ಹೇಳ್ತಾ ಇದಾರೆ ಇವರು ಸಾಮಾನ್ಯ ಜನ ಪರವಾಗಿ ಬಡವರ ಪರವಾಗಿ ಇಲ್ಲ ಅನ್ನೋ ಸಂದೇಶವನ್ನ ಪ್ರತಿ ಮನೆ ಮನೆಗೆ ತಲುಪಿಸುವಂತ ಕೆಲಸ ನಾವು ಮಾಡಬೇಕಾಗ್ತದೆ ಇನ್ನೇ ಬರೀ ಒಂದು 10 ತಿಂಗಳಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ಇವ್ರಿಗೆಲ್ಲ ಭಯ ಆಗ್ಬಿಟ್ಟಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟಿದೆ ಈ 5 ಗ್ಯಾರಂಟಿ ಜಾರಿ ಆಗಿ ಮಾಡ್ಬಿಟ್ರೆ ಅಂದ್ರೆ ನಾವು ಯಾರು ಕೂಡ ಒಂದು ಸೀಟ್ 28 ಒಂದು ಸೀಟ್ ಕೂಡ ಗೆಲ್ಲಕ್ ಆಗುದಿಲ್ಲ ಕರ್ನಾಟಕದಲ್ಲಿ ಅಂತೇಳಿ ಈ ಬಿಜೆಪಿಗೆ ಆಗಿದೆ ಇಲ್ಲಿ ಅಂದ್ಕೊಂಡಿರ್ಬೋದು ಅಕ್ಕಿ ಕೊಡಲ್ಲ ಅಂದ್ರೆ ಮತ್ತೆ ನಾವು ಬಿಜೆಪಿ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಗೆಲ್ಬಹುದು ಅಂತ ನೀವು ಕೊಡಲ್ಲ ಅಂದ್ರೂ ಯೋಜನೆ ನಿಲ್ಲಲ್ಲ ನೀವು ಸಹಕಾರ ಕೊಡ್ಲಿಲ್ಲ ಅಂದ್ರು ಕೂಡ ಈ ಕಾರ್ಯಕ್ರಮ 5 ಕಾರ್ಯಕ್ರಮ ಏನಿತ್ತು ಯಾವ ನಿಲ್ಲೋದಿಲ್ಲ
ಮತ್ತೆ 10 ರಿಂದ 11 ತಿಂಗಳಿಗೆ ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಒಂದು ಸೀಟ್ ಕೂಡ ಬಿಜೆಪಿ ಗೆಲ್ಲಕ ಆಗೋದಿಲ್ಲ ಬಿಜೆಪಿ ನಾಯಕರು ಪ್ರತಿದಿನ ನೋಡ್ತಾ ಇದೀವಿ ಟಿವಿ ಮಾಧ್ಯಮದಲ್ಲಿ ನಮ್ಮ ಕಾರ್ಯಕ್ರಮ ಟೀಕೆ ಮಾಡೋದು ಯಾಕೆ ಇಲ್ಲಿ ಭಯ ಬಂದ್ಬಿಟ್ಟಿದ್ಯಾ ಈ ಕಾರ್ಯಕ್ರಮ ಕೊಡ್ತೀವಲ್ಲ ನೋಡಿ ಕೊಡ್ಲಿಲ್ಲ ಅಂದ್ರೆ ನೀವು ಟೀಕೆ ಮಾಡೋದಿಲ್ಲ ನಮ್ಮ ವಿರುದ್ಧ ಹೋರಾಟ ಮಾಡಿ ಇನ್ನು ಒಂದು ತಿಂಗಳು ಆಗಿಲ್ವಲ್ಲ ಒಂದು ತಿಂಗಳಲ್ಲಿ ಐದು ಗ್ಯಾರಂಟಿಗಳ ಘೋಷಣೆ ಮಾಡಿ ಒಪ್ಪಿಗೆ ತಗೊಂಡಿದ್ದೀವಲ್ಲ ನಾವು ಜಾರಿ ಮಾಡಿದೀವಲ್ಲ ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು ಭಯ ಬಿದ್ದ್ಬಿಟ್ಟಿದೆ ನಿಮ್ ಭಯ ಬಂದ್ಬಿಟ್ಟಿದೆ ಇಲ್ಲಿ ನೋಡಿದೆ ನಾನು ರಾಜ್ಯ ನಾಯಕರು ಮಾತಾಡೋ ಜೊತೆಗೆ ಇಲ್ಲಿ ಸಂಸದರು ಕೂಡ ಮಾತಾಡ್ತಾ ಇದ್ದಿದ್ದು ನೋಡಿದೆ ಏ ಪಾಪ ದಿನ ಮಾತಾಡ್ತಾನೆ ಅವ್ರ ಪಾಪ ಇಲ್ಲಿ ಯಾರು ಕೇಳೋರಿಲ್ಲ ಇನ್ನ ಉಟ್ಕೊಂಡಿದೀವಿ ಕೇಳಕ್ಕೆ ಇನ್ನು ಮುಂದೋದ ಅಧ್ಯಾಯ ಏನ ಗಾಳಿಗೆ ಬಂದ್ಬಿಟ್ರೆ ಪಾರ್ಲಿಮೆಂಟ್ ಮೆಂಬರ್ ಮಾತು ಈ 4 ವರ್ಷ ಏನು ನಿನಗೇನು ಲಿಮಿಟ್ ಇಲ್ಲ ಮನಸ್ಸು ಬಂದಾಗೆಲ್ಲ ಮಾತಾಡುತ್ತೆ ಇನ್ನೇನು ಪ್ರಯೋಜನ ಏನಾದಪ್ಪ ಯಾಕೆ ಮಾತಾಡ್ಕೋತೀಯಪ್ಪ ಇನ್ನು ಉಳಿದಿರೋ ದಿನಗಳನ್ನ ಒತ್ತಾಕ್ಯ ಹಂಗೆ ಇನ್ನು ಒತ್ತಾಕೆ ಸಾಧನೆ ಇಲ್ಲ ನಿನ್ನ ಕೊಡುಗೇನು ಇಲ್ಲ ಜಿಲ್ಲೆಗೆ ಬರೀ ಮಾತಾಡಿದ್ ಬಿಟ್ರೆ ನಿಮ್ ಮನಸ್ಸು ಬಂದಾಗ ಮಾತಾಡಿದ್ ಬಿಟ್ರೆ ಮಾಡಬಾರ್ದು ಮಾಡಿದ್ ಬಿಟ್ರೆ ನಿಮ್ಮ ಕೇಂದ್ರ ಸರ್ಕಾರ ನಿನ್ನ ಪಾರ್ಲಿಮೆಂಟ್ ಮೆಂಬರ್ ಫಸ್ಟ್ ಟೈಮ್ ಕೋಲಾರ ಜಿಲ್ಲೆಯಲ್ಲಿ ಆಯ್ಕೆಯಾಗಿ ಏನು ಮಾಡಿದ್ದಿಲ್ಲ ನಮ್ಮ ಸರ್ಕಾರದ ಬಗ್ಗೆ ನಿನ್ಗೆ ಮಾತಾಡಕ್ಕೆ ಏನು ಅರ್ಹತೆ ಇದೆ ನೀನ್ ಎಂಪಿ ಆಗಿ 4 ವರ್ಷ ಕೋಲಾರ ಜಿಲ್ಲೆಗೆ ಏನಪ್ಪ ಕೊಟ್ಟಿದ್ಯಾ ಹೇಳಪ್ಪ ನೀನ್ ನೋಡೋಣ ಆಗ್ಲಿ ಬೆಂಕಿ ಇಟ್ಟಿದ್ದು ಕೋಲಾರಿಗೆ ಕೋಲಾರ ಜಿಲ್ಲೆಗೆ ಬೆಂಕಿ ಇಟ್ಟಿತ್ತು ನಮ್ಮ ಕೋಲಾರ ಜಿಲ್ಲೆ ಜಿಲ್ಲೆ ಕೋಲಾರ ಜಿಲ್ಲೆ ಜನತೆ ಒಳ್ಳೆ ಜನ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಕೋಲಾರ ಜಿಲ್ಲೆಗೆ ಇಕ್ಕಿದ್ದ ಬೆಕ್ಕೆ ಎಪ್ಪ ಉರಿದೋಗಿರೋದು ಆದ್ರೆ ಜಿಲ್ಲೆ ಜನತೆ ಮೊದಲಿಂದ ಇತಿಹಾಸವನ್ನ ಕಾಪಾಡ್ಕೊಂಡಿದ್ದಾರಲ್ಲ ಇದಕ್ಕೆ ಯಾರು ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ನಮ್ಮ ಸರ್ಕಾರದ ಬಗ್ಗೆ ಟೀಕೆ ಮಾಡೋಷ್ಟು ನಿನಗೆ ಅರ್ಹತೆ ಇಲ್ಲ ನಿಮ್ಮ ಕೇಂದ್ರ ನಿಮ್ಮ ರಾಜ್ಯ ಸರ್ಕಾರ 3.5 ವರ್ಷ ಏನು ಮಾಡ್ತು ನಿಂದೆ ಕೇಂದ್ರ ಸರ್ಕಾರ ಮುಂದೋಯ್ತು 4 ವರ್ಷ ಆಯ್ತು ಇನ್ನು ಬಾಕಿ ಇರೋದಿರಲಿ ಏನಿದೆ ಏನ್ ಹೇಳ್ಕೊಂಡು ಹೋಗ್ತೀನಿ ಪಾರ್ಲಿಮೆಂಟ್ ಎಲೆಕ್ಷನ್ ಗೆ ನೋಡ್ಕೊಡ್ರಿ ಪಾರ್ಲಿಮೆಂಟ್ ಎಲೆಕ್ಷನ್ ಎಷ್ಟಲ್ಲಿ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನ್ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಸಾಮಾನ್ಯ ಜನಕ್ಕೆ ಬಡವರಿಗೆ ಏನಾದ್ರು ಕಾರ್ಯಕ್ರಮ ಘೋಷಣೆ ಮಾಡಿದೀವಿ 5 ಕಾರ್ಯಕ್ರಮ ಕೂಡ ಕೊಡ್ತೇವೆ 5 ಕಾರ್ಯಕ್ರಮ ಜಾರಿ ಆಗ್ತದೆ ಯಾವತ್ತೂ ಅಷ್ಟೇ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಮಾತ್ರ ಸಾಮಾನ್ಯ ಜನರ ಪರವಾಗಿ ಒಂದು ಸಾರಿ ನಾವೆಲ್ಲ ನೆನಪು ಮಾಡ್ಕೊಬೇಕು ಬಿಜೆಪಿ ಅವರಿಗೆ ಹೇಳ್ಬೇಕಾಗ್ತದೆ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗ ಸಾಲ ಮನ್ನಾ ಮಾಡಿದ್ರು ನೀವು ಮಾಡಿದ್ರಾ ಕರ್ನಾಟಕ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡಿದ್ದು ನಾವು ನೀವು ಮಾಡಿದ್ರಾ ಮಹಿಳಾ ಸಂಘಗಳಿಗೆ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ನೀವು ಮಾಡಿದ್ರಾ ರೈತರಿಗೆ ಸಾಲ ಬಡ್ಡಿ ರಹಿತ ಸಾಲ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ನೀವು ಮಾಡಿದ್ರಾ ನಾನು 2 ಅಧಿವೇಶನದಲ್ಲಿ ಕೇಳ್ಕೊಂಡೆ ಹಿಂದಿನ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದಾಗ ಮಹಿಳೆಯರಿಗೆ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಟ್ಟಿದ್ದು ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ನಿಮ್ಮದೇ ಇದೆ ನೀವು ಸಾಮಾನ್ಯ ಜನ ಪರವಾಗಿದ್ರೆ ಆ ತಾಯಿನ ಪರವಾಗಿದ್ರೆ 10 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ಕೊಡಿ ಅಂತ ಹೇಳಿ ಕೊಟ್ರೆ ನೀವು ಸಾಲ ಮನ್ನಾ ಮಾಡಿ ಅಂತ ಕೇಳಿದ್ರೆ ಕೊಟ್ರೆ ನೀವು ಯಾವ ಕಾರ್ಯಕ್ರಮಗಳು ಕೂಡ ನಿಮ್ ಕೈಲಾಗ್ಲಿಲ್ಲ ಇವತ್ತು ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಟೀಕೆ ಮಾಡೋದ್ರ ಜೊತೆಗೆ ನಿಮ್ಮ ಸಹಕಾರ ಕೊಡೋದಿಲ್ಲ ಕೊಡದೇ ಇದ್ರೆ ಈ ಸರ್ಕಾರಕ್ಕೆ ಮುಜುಗರ ಆಗ್ತದೆ ನೀವು ಅಂದ್ಕೊಂಡ್ರೆ ಮುಜುಗರ ಆಗೋಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ನಾಯಕರುಗಳು ರಾಷ್ಟ್ರೀಯ ನಾಯಕರುಗಳು ಇವತ್ತು ಯಾವುದಕ್ಕೂ ಹಿಂದೆ ಹೋಗುದಿಲ್ಲ ಆದ್ರೆ ನಿಮ್ಮ ವಿರುದ್ಧವಾಗಿ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ನಾವೆಲ್ಲ ಸನ್ನದ್ಧವಾಗಿದ್ದೀವಿ ಅಭಿವೃದ್ಧಿ ಒಂದು ಕಡೆ ತಗೊಂಡ್ರೆ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ವಿರುದ್ಧವಾಗಿ ಕೂಡ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಇವತ್ತು ಕೋಲಾರ ಜಿಲ್ಲೆಯ ಇವತ್ತು ಸಾಂಕೇತಿಕವಾದ ಕಾರ್ಯಕ್ರಮ ಇದು ಪ್ರತಿ 6 ವಿಧಾನಸಭಾ ಸೇತುದಲ್ಲೂ ಕೂಡ ಸಾವಿರಾರು ಜನ ತಗೊಂಡು ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಮಾಡಿ ಜನರಿಗೆ ನೀವು ಜನರ ವಿರೋಧಿ ಬಿಜೆಪಿ ಸರ್ಕಾರ ತಪ್ಪಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಎಲ್ಲ ಜಿಲ್ಲಾ ನಾಯಕರು ವಿಶೇಷವಾಗಿ ನಮ್ಮ ಸ್ಥಳೀಯ ಎಂಎಲ್ಎ ಮಂಜಣ್ಣವರು ಎಂಎಲ್ಸಿ ಅವರು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ವಿರುದ್ಧವಾಗಿ ತೊಡೆ ತಟ್ಟಿಸ್ಕೊಂತೀವಿ ನಿಲ್ತೀವಿ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ನಮಸ್ಕಾರ